ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ KSRTC ಡಿಪೋ ಮುಂಭಾಗ ಚಿಂತಾಮಣಿ. ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ 555 ಮತ್ತು ಅಪೋಲೋ TMT ಕಂಬಿಗಳು, ಟಾಟಾ ಮತ್ತು ಸುಪ್ರೀಂ ಮುಳ್ಳುತಂತಿಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮಧೇನ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು, ಹೀರೋ ಫೆವಿಕಲ್, ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರಿನಡಿ ದೊರೆಯುತ್ತದೆ. ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ, KSRTC ಡಿಪೋ ಮುಂಭಾಗ ಚಿಂತಾಮಣಿ. ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9845927272 ಮತ್ತು 9066226648. ಚಿಂತಾಮಣಿ ನಗರದ ಬೆಂಗಳೂರು ವೃತ್ತ ದ್ವಿಚಕ್ರ ವಾಹನ ಆಟೋ ಚಾಲಕರಿಂದ 69ನೇ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಆಚರಿಸಿ ಕಾರ್ಯಕ್ರಮದ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ MR ಲೋಕೇಶ್ ರವರು ಅಭಿಪ್ರಾಯಪಟ್ಟರು. ಅವರು ನಗರದ ಬೆಂಗಳೂರು ಜೋಡಿ ರಸ್ತೆಯ ಶ್ರೀ ಯೋಗಿನಾರಾಯಣ ವೃತ್ತದ ಆಟೋ ಚಾಲಕರು ಇಂದು ಹಮ್ಮಿಕೊಂಡಿದ್ದ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಆಟೋ ಚಾಲಕರು ಜೀವನ ತುಂಬಾ ಕಷ್ಟಕರದ ಪರಿಸ್ಥಿತಿ. ಚಾಲಕರು ನಿಷ್ಠೆ ಮತ್ತು ಪ್ರಾಮಾಣಿಕೆಯಿಂದ ಚಾಲನೆ ಮಾಡಿ ತಮ್ಮ ಜೀವನವನ್ನು ಸರಿದೂಗಿಸಲು ಮತ್ತು ಮಕ್ಕಳ ಭವಿಷ್ಯತನ್ನು ರೂಪಿಸಿಕೊಳ್ಳಲು ಒಂದು ಉದ್ದಿಮೆಯಾಗಿದೆ. ಚಾಲಕರು ಕೆಟ್ಟ ಅಭ್ಯಾಸಗಳನ್ನು ಬಳಸಿಕೊಳ್ಳದೆ ಸಾರ್ವಜನಿಕರ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಹೋದರೆ ಸುಖಕರ ಜೀವನ ನಡೆಸಲು ಯಾವುದೇ ರೀತಿ ತೊಂದರೆಯಾಗುವುದಿಲ್ಲ ಎಂದರು. ಸಭೆಯಲ್ಲಿ ಭಾಗವಹಿಸಿದ್ದ ನಗರಸಭೆ ಅಧ್ಯಕ್ಷರಿಗೆ ಮನವಿ ಮಾಡಿದ ಲೋಕೇಶ್ ಅವರು, ನಗರದಲ್ಲಿ ಅನೇಕ ಆಟೋ ನಿಲ್ದಾಣಗಳು ಮಾಡಿಕೊಡಬೇಕು, ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಆಟೋ ಚಾಲಕರಿಗೆ ಸಹಕರಿಸಬೇಕು ಎಂದರು. ಧ್ವಜಾರೋಹಣ ನೆರವೇರಿಸಿದ ಮಾತನಾಡಿ ನಗರಸಭೆ ಅಧ್ಯಕ್ಷರಾದ ಜಗನ್ನಾಥ್ ರವರು, 69ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹೇಳಿ ಎಲ್ಲಾ ಆಟೋ ಚಾಲಕರು ಕನ್ನಡದಲ್ಲಿ ಮಾತನಾಡಬೇಕು, ಕನ್ನಡ ಉಳಿಸಿ ಬೆಳೆಸಬೇಕು ಎಂದರೆ. ನಗರದ ವೆಂಕಟಗಿರಿ ಕೋಟೆಯ ವಾರ್ಡ್ ನಂಬರ್ 2 ಸದಸ್ಯರಾದ ಮುರಳಿ ಮಾತನಾಡಿ, ರಾಜ್ಯದಲ್ಲಿ ಭಾಷೆ ಉಳಿಯಬೇಕಾದರೆ ಆಟೋ ಚಾಲಕರು ಬಹಳ ಮುಖ್ಯ ಎಂದರು. ಕಾರ್ಯಕ್ರಮದಲ್ಲಿ ಆಟೋ ಚಾಲಕರ ಅಧ್ಯಕ್ಷರಾದ ವೆಂಕಟೇಶ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್, ಕರವೇ ತಾಲೂಕು ಅಧ್ಯಕ್ಷರಾದ ವಡ್ಡಹಳ್ಳಿ ನಾರಾಯಣಸ್ವಾಮಿ, ನಗರ ಅಧ್ಯಕ್ಷರಾದ ಶಬೀರ್ ಅಹಮದ್, ಪ್ರಧಾನ ಕಾರ್ಯದರ್ಶಿ TV ಮಂಜುನಾಥ್, ಆಟೋ ಚಾಲಕರ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ಶ್ರೀ ಯೋಗಿ ನಾರಾಯಣ ವೃತ್ತ, ಆಟೋ ಚಾಲಕರಾದ ಮೋಹನ್, ಕಣ್ಣುಬಾ ಖಾದರ್, ಕಿಜರ್ ಮಂಜುನಾಥ್, ನಿನ್ನ ಅನೇಕ ಚಾಲಕರು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಚಿಂತಾಮಣಿ ಆಡಳಿತದ ಎಲ್ಲ ಮುಖ್ಯಸ್ಥರುಗಳನ್ನ ಈ ವೇದಿಕೆಯಲ್ಲಿ ಕೂರಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದ್ರೆ, ಅವಿಭಾಜಿತ ಕೋಲಾರ ಜಿಲ್ಲೆ ಇದ್ದಂತ ಸಂದರ್ಭದಲ್ಲಿ 2006ನೇ ಇಸ್ವಿಯಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದಂತ ಅವರು RTA ಅನ್ನುವಂತ ಒಂದು ಸಭೆಯನ್ನ ಕರೆದು 16 ರೂಪಾಯಿ ಆಟೋ ರಿಕ್ಷಾ ಮಿನಿಮಮ್ ಅನ್ನ ಅಲ್ಲಿ ನಿಗದಿ ಮಾಡಿದ್ರು. ಆಗ ಚಿಕ್ಕಬಳ್ಳಾಪುರದಲ್ಲಿ ERTO ಇತ್ತು, ಅಲ್ಲೊಂದು ಸರ್ಕ್ಯುಲರ್ ಅನ್ನ ಇಲ್ಲಿ ಕಳಿಸಿದ್ರು, 16 ರೂಪಾಯಿ ಮಿನಿಮಮ್ ಇನ್ಮೇಲೆ ಮಾಡ್ರಿ ಅಂತ. ಜಿಲ್ಲೆ ರಚನೆಯಾಗಿ 18 ವರ್ಷ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇದುವರೆಗೂ ಆಟೋ ರಿಕ್ಷಾ ಮೀಟರ್ ಮಿನಿಮಮ್ ಅನ್ನ ನಿಗದಿ ಮಾಡ್ಲಿಕ್ಕೆ ಆಗಿಲ್ಲ. ಬಹುತೇಕ ಆಟೋ ಚಾಲಕರ ವಿಷಯ ಗೊತ್ತಿಲ್ಲ. ಚಿಂತಾಮಣಿಯಲ್ಲಿರುವಂತಹ ಆಟೋ ರಿಕ್ಷಾ ಚಾಲಕರಿಗೆ ಇವತ್ತಿಗೂ ಮೀಟರ್ ಮಿನಿಮಮ್ ಎಷ್ಟಿದೆ ಅನ್ನುವಂತ ವಿಷಯ ಒಬ್ಬರಿಗೂ ಗೊತ್ತಿಲ್ಲ. ಜೊತೆಗೆ ಪ್ರಯಾಣಿಕರು ಅಷ್ಟೇ, ಯಾವತ್ತೂ ಪ್ರಾಮಾಣಿಕವಾಗಿ ಆಟೋ ರಿಕ್ಷಾ ಮೀಟರ್ ಮಿನಿಮಮ್ ಎಷ್ಟಿದೆ ಅನ್ನೋ ವಿಷಯ ಅವರು ತಿಳ್ಕೊಳಕ್ ಹೋಗಿಲ್ಲ, ಬಿಟ್ಟಿದ್ದಾರೆ. ಆದ್ರೆ ಇವತ್ತಿಗೂ ಕಾನೂನಾತ್ಮಕವಾಗಿರೋದು ಆಟೋ ರಿಕ್ಷಾ ಮೀಟರ್ ಮಿನಿಮಮ್ 16 ರೂಪಾಯಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಇದನ್ನ ಮೊದಲು ಏರಿಕೆ ಮಾಡ್ರಿ, ಇವತ್ತಿನ ಅನುಗುಣವಾಗಿ ಏನಿದೆ ಅದನ್ನ ನಿಗದಿ ಮಾಡಿ ಒಂದು ಆದೇಶವನ್ನ ಹೊರಡಿಸಿ ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡ್ರಿ, ಸಾರ್ವಜನಿಕರ ತಿಳಿಸ್ರಿ ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ, RTO ಅಧಿಕಾರಿಗಳಿಗೆ, ಇದಕ್ಕೆ ಸಂಬಂಧಪಟ್ಟಂತ ಸಮಿತಿಯ ಸದಸ್ಯರಿಗೆಲ್ಲ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಆದ್ರೆ ಇವತ್ತಿಗೂ ಅದನ್ನ ಅವರು ಮಾಡಿಲ್ಲ. ನಾಳೆ ಬೆಳಗ್ಗೆ ಯಾರೋ ಒಬ್ಬ ಪ್ರಯಾಣಿಕರು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಾಡಿಗೆ ಜಾಸ್ತಿ ತಗೊಂಡ್ತಾನೆ ಮೇಲೆ ಅಪಾರ್ಟ್ಮೆಂಟ್ ಮಾಡಿದ್ರೆ ಮಿನಿಮಮ್ ದರ ಎಷ್ಟು ಅನ್ನೋದು ನಿಮಗೂ ಗೊತ್ತಿಲ್ಲ, ಸಾರ್ವಜನಿಕರು ಗೊತ್ತಿಲ್ಲ. ಇದು ಗೊಂದಲದ ವಿಷಯ. ಅಂದ್ರೆ ಆಟೋ ರಿಕ್ಷಾ ಉದ್ದಿಮೆಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನ ಪಡ್ಕೊಳ್ಳೋದ್ರಲ್ಲಿ
ಆಟೋ ಚಾಲಕರು ತುಂಬಾ ಹಿಂದೆ ಉಳಿದಿದ್ದಾರೆ. ಉತ್ತಮವಾದಂತ ಬೆಳೆಯನ್ನ ನಾವು ಬೆಳಿಬೇಕಾದ್ರೆ ಬೆಳೆಯ ಜೊತೆಯಲ್ಲಿ ಕಳೆನೂ ಬೆಳೀತಾ ಇದೆ. ಕಳೆಯನ್ನ ಕೀಳುವಂತ ಕೆಲಸ ನಾವು ಮಾಡಬೇಕು. ಮಾಡದೆ ಹೋದ್ರೆ ಬೆಳೆ ಹಾಳಾಗುತ್ತೆ, ಒಟ್ಟಿಗೆಲ್ಲ ಕಳೆ ಆಗುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳು ನಮ್ಮ ಗಮನಕ್ಕೆ ಬಂದಿರುವ ರೀತಿಯಲ್ಲಿ ಒಂದಷ್ಟು ಅನೈತಿಕ ಚಟುವಟಿಕೆಗಳು ಸಹ ನಡೀತಾ ಇರುವಂತಕ್ಕೂ ನಾವು ಗಮನಿಸಿದ್ದೀವಿ. ಆ ಎಲ್ಲದಕ್ಕೂ ನೀವು ಕಡಿವಾಣ ಹಾಕುವಂತ ಕೆಲಸ ಮಾಡಬೇಕು. ನೇರವಾಗಿ ಹೇಳಬೇಕು ಅಂತಂದ್ರೆ ಒಂದಷ್ಟು ವೃತ್ತಿಪರರು ಅಲ್ಲದೇ ಇರುವಂತವ್ರು ಅಂದ್ರೆ ಶೋಕಿಗೆ ಆಟೋ ರಿಕ್ಷಾ ಓಡಿಸೋಕೆ ಬಂದು ಬರುತ್ತವರು ಅಂತಿದ್ದಾರೆ. ನಿಜವಾಗಿಯೂ ಅವರು ಕಾಳಜಿ ಇದ್ದು ಹೆಂಡತಿ ಮಕ್ಕಳನ್ನ ಸಾಕ್ಬೇಕು, ಉತ್ತಮವಾದಂತಹ ಸಾರ್ವಜನಿಕ ಸೇವೆಯನ್ನ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಅವರು ಆಟೋ ರಿಕ್ಷಾ ಓಡಿಸಲಿಕ್ಕೆ ಬರಲ್ಲ. ಅವರ ಉದ್ದೇಶ ಬೇರೆ ಇದೆ, ಆದ್ರೆ ಓಡಿಸ್ಕೊಳ್ಳೋದಿಕ್ಕೆ ಮಾತ್ರ ಆಟೋ ರಿಕ್ಷಾವನ್ನ ಓಡಿಸ್ತಾ ಇದ್ದಾರೆ. ಸಾಕಷ್ಟು ಜನ ನಾವು ಕಣ್ಣಂಗೆ ಹತ್ತು ಪದಾರ್ಥಗಳನ್ನ ಸಾಗಾಣಿಕೆ ಮಾಡಕ್ಕೆ ಮತ್ತೆ ಅದನ್ನ ವಿತರಣೆ ಮಾಡೋದಕ್ಕೆ ಇವತ್ತು ಆಟೋ ರಿಕ್ಷಾ ಬಳಸ್ತಾ ಇದ್ದಾರೆ. ಚಿಂತಾಮಣಿ ಫೋನ್ ಮಾಡಿದ್ರೆ ಆ ಕಸ್ಟಮರ್ ಇರೋ ಜಾಗಕ್ಕೆ ಇವರೇ ತಗೊಂಡು ಹೋಗಿ ಗಾಂಜಾವನ್ನ ಕೊಟ್ಟು ಬರುವಂತದ್ದು ಕೂಡ ನಡೀತಾ ಇದೆ. ಅಂಥ ಅವರನ್ನ ನೇರವಾಗಿ ನಿಷ್ಠೂರವಾಗಿ ಮಠ ಹಾಕುವಂತ ಕೆಲಸ ನಮ್ಮ ಪೊಲೀಸ್ ಇಲಾಖೆ ಮಾಡಬೇಕು. ಇಲ್ಲ ಅಂತಂದ್ರೆ ಮುಂದೊಂದು ದಿನ ಅದು ಇಡೀ ಜನಾಂಗವನ್ನ ವ್ಯವಸ್ಥೆಯನ್ನ ಹಾಳು ಮಾಡುವಂತ ಕೆಲಸ ಅದಾಗುತ್ತೆ. ಹಂಗಾಗಿ ಈ ವಿಚಾರದಲ್ಲೂ ಅದಾಗಬೇಕು. ಎರಡನೇದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಅಂತ ಹೇಳಿ ಕೊನೆಯ ಕ್ಷಣದಲ್ಲಿ ನಮ್ಮ ಗಮನಕ್ಕೆ ತಂದ್ರು. ಅದೊಂದು ಯಶಸ್ಸಿಗೆ ಕಾರಣವಾಗಿರುವಂತ ಎಲ್ಲ ಆಟೋ ರಿಕ್ಷಾ ಚಾಲಕ ಮತ್ತು ಮಾಲೀಕರಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತ ಅಪ್ಪೀರು ಆದಂತ ನಗರಸಭೆ ಅಧ್ಯಕ್ಷರಾದಂತಹ ಜಗನ್ನಾಥ್ ಅವರೇ, ಚಿಂತಾಮಣಿ ತಾಲೂಕು ತ್ರಿಚಕ್ರ ವಾಹನ ಚಾಲಕರ ಸಂಘದ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರೇ, ಹಾಗೆ ಅಪ್ಪೀರು ಈ ಒಂದು ಆಟೋ ರಿಕ್ಷಾ ಉದ್ದಿಮೆಗೆ ತನ್ನಿಂದ ಆದಂತ ಪ್ರತ್ಯಕ್ಷ ಹಾಗೂ ಪರೋಕ್ಷವಾದಂತ ಸಹಾಯವನ್ನ ಸಲ್ಲಿಸಿರುವಂತ ಆತ್ಮೀಯ ಮುರಳಿ ಅವರೇ, ನನ್ನ ಸಹೋದ್ಯೋಗಿ ಮಿತ್ರರಾದಂತ ಕೆಂಪರೆಡ್ಡಿಯವರೇ, ಆಟೋ ಚಾಲಕರ ಜಿಲ್ಲಾ ಕಾರ್ಯದರ್ಶಿಯಾದಂತ ಮಂಜುನಾಥ್ ಅವರೇ, ಆತ್ಮೀಯರು ನಾನು ಆಟೋ ಚಾಲಕರ ಸಂಘದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮಗೆ ಅಧ್ಯಕ್ಷರಾದಂತ ಜಿ ಶ್ರೀನಿವಾಸ್ ಅವರೇ, ಆಟೋ ರಿಕ್ಷಾ ಉದ್ದಿಮೆಯಲ್ಲಿ ತೊಡಗಿಸಿಕೊಂಡು ಎಲ್ಲ ವಿಧವಾಗಿಯೂ ಸಹ ಬೆಳವಣಿಗೆ ಪೂರ್ವಕವಾಗಿರುವಂತಹ ಇಬ್ಬು ಅವರೇ, ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನ ಹೊತ್ತು ಕಾರ್ಯಕ್ರಮವನ್ನು ಮಾಡ್ತಿರುವಂತ ಮೋಹನ್ ಮತ್ತು ಅವರೆಲ್ಲ ಸ್ನೇಹಿತರಿಗೆ, ಹಾಗೆ ನನ್ನ ಸಹೋದ್ಯೋಗಿ ಮಿತ್ರರು ಕರ್ನಾಟಕ ರಕ್ಷಣಾ ವೇದಿಕೆಯ ಚಿಂತಾಮಣಿ ತಾಲೂಕು ಅಧ್ಯಕ್ಷರು ಆದಂತ ಬಿ ಎಂ ನಾರಾಯಣ ಸ್ವಾಮಿ ಅವರೇ, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ಅವರೇ, ನಗರ ಅಧ್ಯಕ್ಷರಾದಂಥ ಶಬ್ಬೀರ್ ಅಹಮ್ಮದ್ ಅವರೇ, ಹಾಗೆ ನನ್ನೆಲ್ಲ ಆತ್ಮೀಯ ಗೆಳೆಯರು, ನಾಡು ನುಡಿ ನೆಲ ಜಲ ಕನ್ನಡದ ಕಲೆ ಮತ್ತು ಸಂಸ್ಕೃತಿಯ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಮುಂಚೂಣಿಯಲ್ಲಿ ಹೋರಾಟಗಳನ್ನು ಮಾಡುವಂಥದ್ದು. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಳನ್ನು ಮಾಡಬೇಕಾದ್ರೆ ಶೇಕಡವಾರು 50% ಆ ಹೋರಾಟದಲ್ಲಿ ಯಶಸ್ವಿ ಕಾರಣಕರ್ತರಾಗುವಂಥದ್ದು ಯಾರು ಅಂದರೆ ಅದು ಆಟೋ ಚಾಲಕ. ನಾಡು ಏಕೀಕರಣಕ್ಕೆ ದುಡಿದಂತ ಆಲೂರು ವೆಂಕಟರಾಯರಿಂದ ಮಂಡ್ಯ ರಾಮಮೂರ್ತಿಯವರಿಂದ ಇತ್ತೀಚಿನ ಹೋರಾಟಗಾರರು, ಕವಿಗಳು, ಸಾಹಿತಿಗಳು ಎಲ್ಲರನ್ನೂ ಸಹ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ. ಹಾಗೆ ನಾಡು ಏಕೀಕರಣ ಆಗಿದ್ದು ಭಾಷೆ ಆಧಾರಿತವಾಗಿ ಕನ್ನಡ ಮಾತಾಡುವಂತ ಜನರನ್ನ ಒಟ್ಟುಗೂಡಿಸಿ ಮೈಸೂರು ರಾಜ್ಯ ಅಂತ ಮಾಡುದು. ತದನಂತರ ಬಂದಂತ ದೇವರಾಜ ಅರಸ್ ಅವರ ಮುಖ್ಯಮಂತ್ರಿ ಆಗಿದ್ದಾಗ 1973 ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯ ಅಂತ ಮಾಡಿ ಈಗಾಗಲೇ 51 ವರ್ಷಗಳನ್ನ ನಾವು ಪೂರೈಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ನಾಡು ನುಡಿಗೆ ಎಲ್ಲಾ ವಿಧವಾದಂತ ಹೋರಾಟಗಳಲ್ಲಿ ಭಾಗಿಯಾಗಿ ತಮ್ಮನ್ನ ತಾವು ಅರ್ಪಿಸಿಕೊಂಡಿರುವಂತ ಆಟೋ ರಿಕ್ಷಾ ಚಾಲಕರನ್ನ ಮತ್ತೆ ಮಾಲೀಕರನ್ನ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ.
ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ, ಉತ್ತಮವಾದಂತ ಸಾರ್ವಜನಿಕ ಸೇವೆಯನ್ನ ಮಾಡುವಂತ ಏನು ಇವತ್ತಿನ ಉದ್ದಿಮೆಗಳಿದೆ, ಇದರಲ್ಲಿ ಎಲ್ಲ ಸಾರ್ವಜನಿಕ ಸೇವೆ ಮಾಡುವಂತ ವಾಹನಗಳ ಪೈಕಿ ಒಂದು ಏರೋಪ್ಲೈನ್, ಅದಕ್ಕಿರೋದು 3 ಚಕ್ರನೇ. ಇನ್ನೊಂದು ಆಟೋ ರಿಕ್ಷಾ, ಅದಕ್ಕಿರೋದು 3ನೇ ಚಕ್ರನೇ. ಏರೋಪ್ಲೈನಿಗೆ ತೂಕದ ಮೇಲೆ ಎಕ್ಸ್ಟ್ರಾ ವೀಲ್ಗಳನ್ನ ಹಾಕ್ತಾರೆ ಹೊರತು ಇವತ್ತಿಗೂ ಅದು 3 ಚಕ್ರ ಆಗಿ ಉಳಿದಿದೆ. ಹಾಗೆ ಆಟೋ ರಿಕ್ಷಾನು ಸಹ 3 ಚಕ್ರದ ವಾಹನ. ಏರೋಪ್ಲೈನ್ ಏರೋಡ್ರಾಮ್ ಹೋಗ್ಬೇಕು, ನಾವು ಹತ್ತಬೇಕು, ಅದ್ರಲ್ಲಿ ಪ್ರಯಾಣ ಮಾಡಬೇಕು. ಆದ್ರೆ ಆಟೋ ರಿಕ್ಷಾ ಹಂಗಲ್ಲ. ಪ್ರಯಾಣಿಕರಿಗೆ ತೊಂದರೆ ಆಗಿದೆ ಅಂದ್ರೆ ತನ್ನ ಮನೆ ಬಾಗಿಲಿಗೆ ಹೋಗಿ ಅವರನ್ನ ಕೂರಿಸ್ಕೊಂಡು ಅವ್ರ ಕೈಯಲ್ಲಿ ಹತ್ತಕ್ಕಾಗಲ್ಲ ಅಂದ್ರೆ ಎತ್ತಿ ಕೂರಿಸ್ಕೊಂಡು ಬರುವಂತ ಉದಾಹರಣೆಗಳು ಸಾಕಷ್ಟಿದೆ. ಯಾರನ್ನ ಎಲ್ಲಿ ತಲುಪಿಸ್ಬೇಕು, ಎಂತ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಮಾಡಬೇಕು, ಎಂತದ್ದೇ ಅಪಘಾತಗಳಾಗಿದ್ರು ಅವರನ್ನ ಸಾಧಿಸ್ಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಸೇರಿಸುವಂತ ಕೆಲಸವನ್ನ ಆಟೋ ಚಾಲಕರು ಇವತ್ತು ಮಾಡ್ತಾ ಇದ್ದಾರೆ. ಇಂತ ಅತ್ಯುತ್ತಮವಾದಂತ ಸೇವೆಯನ್ನ ಕೊಡ್ತಿರುವಂತ ಆಟೋ ಚಾಲಕರು ಇಡೀ ಸಮಾಜದಲ್ಲಿ ಸಮಾಜ ಘಾತುಕ ಕೆಲಸಗಳನ್ನ ಮಾಡಬಾರದು, ಸಾರ್ವಜನಿಕರಿಗೆ ಉತ್ತಮವಾದಂತ ಸೇವೆಯನ್ನ ನಾವು ಕೊಡಬೇಕು ಅಂತ ಹೇಳಿ ಬೇರೆ ನಮ್ಮ ಕೈಯಲ್ಲಿ ಬೇರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಆಟೋ ಚಾಲಕರ ವೃತ್ತಿಯನ್ನ. ಇದು ಎಲ್ಲ ಉದ್ದಿಮೆಗಳಲ್ಲೂ ಎಲ್ಲ ಉದ್ಯೋಗಗಳಲ್ಲೂ ಕಟ್ಟ ಕಡೆಯ ಉದ್ದಿಮೆ ಆದರೂ ಸಹ ತುಂಬಾ ಪ್ರಾಮಾಣಿಕವಾಗಿ ಮತ್ತು ತುಂಬಾ ಅವಿರತ ಪ್ರಯತ್ನದಿಂದಾನೇ ಅದು ಆಟೋ ರಿಕ್ಷಾ ಉದ್ದಿಮೆ ಇವತ್ತು ನಡೀತಾ ಇದೆ. ಹಾಗಾಗಿ ಏನು ಆಟೋ ರಿಕ್ಷಾ ಉದ್ದಿಮೆಯಲ್ಲಿ ತೊಡಗಿಸ್ಕೊಂಡು ಇವತ್ತು ಕೆಲಸ ಮಾಡ್ತಿದ್ದೀರಾ, ಕೆಲಸ ಮಾಡ್ತಿರುವಂತ ನೀವೆಲ್ಲರೂ ಸಹ ಉತ್ತಮವಾದಂತ ಸಾರ್ವಜನಿಕ ಸೇವೆಯನ್ನ ಮಾಡ್ತಾ ಜೊತೆಗೆ ನಾಡು ರೂಢಿ ವಿಚಾರದಲ್ಲಿ ಸಹ ನೀವು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಹೋರಾಟಗಳಲ್ಲಿ ಭಾಗಿಯಾದ್ರಿ. ನಾಡು ನುಡಿಯ ವಿಚಾರದಲ್ಲಿ ಯಾರು ಕನ್ನಡ ಮತ್ತು ಕರ್ನಾಟಕ ಉಳಿವಿಗಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಈ ದೇಶಕ್ಕೆ ಉದ್ಧಾರ ಮಾಡಲ್ಲ. ಹಂಗಾಗಿ ನಮ್ಮ ನಾಡು ನುಡಿ ವಿಚಾರದಲ್ಲಿ ಆಟೋ ಚಾಲಕರು ವಿಶೇಷವಾದಂತಹ ಆಸಕ್ತಿಯನ್ನ ಇಟ್ಕೊಂಡು ಕೆಲಸ ಮಾಡುವಂತದ್ದಾಗಲಿ ಅನ್ನುವಂತ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನ ಒಂದು ವಿಷಯ ನಿಮ್ ಗಮನಕ್ಕಿರಲಿ, ಡಿವೈಎಸ್ಪಿ ಅವರು ಇರಬೇಕಾಗಿತ್ತು, ಇಲ್ಲ ನಂತರ ಬಂದಂತ ಸರ್ಕಲ್ ಇನ್ಸ್ಪೆಕ್ಟರ್ ಆದರೂ ವೇದಿಕೆಯಲ್ಲಿ ಇರಬೇಕಾಗಿತ್ತು ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂದ್ರೆ ಚಿಂತಾಮಣಿ ಈಗ ಇಡೀ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಲ್ಲಿ ಅತಿ ವೇಗವಾಗಿ ಬೆಳೀತಿರುವಂತ ನಗರಗಳಲ್ಲಿ ಚಿಂತಾಮಣಿ ಮೊದಲನೇ ಸ್ಥಾನದಲ್ಲಿದೆ. ಅತಿ ವೇಗವಾಗಿ ಬೆಳೀತಾ ಇದೆ. ಹಾಗೆ ನಗರ ಬೆಳೀತಾ ಇದೆ, ಹಾಗೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅದೇ ರೀತಿ ಆಟೋ ರಿಕ್ಷಾಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಉತ್ತಮವಾದಂತಹ ಬೆಳೆಯನ್ನ ಬೆಳಿಬೇಕು ಅನ್ನುವಂತ ಉದ್ದೇಶ ನಾವು ಇಟ್ಕೊಂಡು ಬಿತ್ತನೆ ಬೀಜವನ್ನ ಹಾಕ್ತೀವಿ. ಆ ಬೀಜ ಒಡೆದು ಮೊಳಕೆಯಾಗಿ ಆಚೆ ಬರೋಷ್ಟೊಳಗಾಗಿ ಬೆಳೆ ಜೊತೆಗೆ ಕಳೆಯನ್ನು ಬೆಳೆಯೋದಕ್ಕೆ ಶುರುವಾಗಿದೆ. ಸೂಕ್ಷ್ಮವಾದಂತಹ ವಿಚಾರ